ಪ್ರಧಾನಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಭಾಷಣಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಆರಂಭ ಮಾಡಲಿದ್ದಾರೆ ಮೋದಿ ಭಾಷಣದ ಮೇಲೆ ಇಡೀ ಜಗತ್ತೇ ಕಣ್ಣನ್ನ ಬೀರಿದೆ ಭಯೋತ್ಪಾದನೆ ಕುರಿತಾಗಿ ಪ್ರಸ್ತಾಪವನ್ನ ಮಾಡ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ ತಂಟೆಕೋರ ಪಾಕಿಸ್ತಾನಕ್ಕೆ ಬೆಕ್ ಶಾಕ್ ಕೊಡಬಲ್ಲರ ಇವತ್ತಿನ ಮಾತಿನಲ್ಲಿ ಮಹಾಭಾಷಣದಲ್ಲಿ ಅಫ್ಘಾನಿಸ್ತಾನಕ್ಕೆ ಸಂದೇಶವನ್ನೇನಾದರೂ ರವಾನೆ ಮಾಡ್ತಾರಾ ಮೋದಿ ಅದೆಲ್ಲವೂ ಕೂಡ ಸದ್ಯ ಕುತೂಹಲದ ಘಟ್ಟವಾಗಿ ಕಾಣ್ತಾ ಇರುವಂತಹ ವಿಚಾರಗಳು ಈ ಎಲ್ಲಾ ವಿಷಯಗಳ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡೋ ಮೂಲಕ ಶತ್ರುಗಳಿಗೆ ಚಳಿ ಬಿಡಿಸೋ ಕೆಲಸವನ್ನ ಈ ಒಂದು ಮಾತಿನಲ್ಲಿ ಮಾತಿನ ಮೂಲಕವಾಗಿ ಆ ಸಂದೇಶವನ್ನ ರವಾನೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೆ ಕ್ಷಣಗಳನೆ ಆರಂಭವಾಗಿದೆ ವಿಶ್ವಸಂಸ್ಥೆ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವೂ ಕೂಡ ಆಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮೋದಿಯವರ ಮಾತನ್ನ ಆಲಿಸ್ಲಿಕ್ಕೆ ಇಡೀ ವಿಶ್ವವೇ ಕಾಯ್ತಾ ಇದೆ ಏನ್ ಮಾತನಾಡಬಹುದು ಅನ್ನೋ ಕುತೂಹಲ ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ಶತ್ರುಗಳ ಎದೆ ನಡಗಿಸಬಲ್ಲ ಆ ಮಾತುಗಳನ್ನ ಹರಿತುವಾದಂತಹ ನುಡಿಗಳನ್ನ ಮೋದಿ ಇವತ್ತು ಆಡ್ತಾರಾ ಯಾವ ಮೆಸೇಜ್ ಈ ಮೂಲಕ ಪಾಸ್ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಅನ್ನೋದು ಕಾದು ನೋಡಬೇಕು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರ ಭಾಷಣ ಆರಂಭವಾಗುತ್ತೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಮೋದಿಯವರ ಭಾಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯತ್ತ ಬರ್ತದ್ದ ಹಾಗೆ ಅವರ ಪರವಾದಂತಹ ಜಯಘೋಷಗಳು ಕೂಡ ಪ್ರಧಾನಿ ಮೋದಿಯವರ ಪರವಾಗಿ ಮೊಳಗಿದೆ ಮಹಾಭಾಷಣದಲ್ಲಿ ಯಾವ ಒಂದು ವಿಚಾರಗಳ ಕುರಿತಾಗಿ ಪ್ರಧಾನಿಯವರು ಮಾತನಾಡಬಹುದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಅದು ಭಾರತ ಮೇಲೆ ಪರಿಣಾಮ ಬೀರದೇ ಇರುವಂತಹ ನಿಟ್ಟಿನಲ್ಲಿ ಏನು ಸಂದೇಶವನ್ನು ಪ್ರಧಾನಿ ರವಾನಿಸಬಹುದು ಮಹಾಮಾರಿ ಕೋವಿಡ್ ಬಗ್ಗೆ ಪ್ರಧಾನಿ ಪ್ರಸ್ತಾಪ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಜಗತ್ತು ಕಾಡ್ತಾ ಇರುವಂತಹ ಕೋವಿಡ್ ಮಹಾಮಾರಿ ಕುರಿತಾಗಿ ಪ್ರಧಾನಿ ಅವರು ಭಾಷಣ ಮಾಡುವಂತಹ ಸಾಧ್ಯತೆ ಇದೆ ದೇಶದಲ್ಲಿ ಲಸಿಕೆ ಅಭಿಯಾನ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ನಿರೀಕ್ಷೆ ಕೂಡ ಇದೆ ಕೆಲವೇ ಕ್ಷಣಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಮೋದಿಯ ಮಹಾಭಾಷಣ ಆರಂಭವಾಗಲಿದೆ ಕೋವಿಡ್ ಮಹಾಮಾರಿಯನ್ನ ಭಾರತದಲ್ಲಿ ಎದುರಿಸಿದಂತಹ ಪರಿ ಲಸಿಕಾ ಅಭಿಯಾನದ ಒಂದು ಯಶಸ್ಸು ಇದೆಲ್ಲದರ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂತಹ ನಿರೀಕ್ಷೆ ಇದೆ ಜೊತೆಗೆ ಇತರೆ ಕಡೆಗಳಿಗೂ ಕೂಡ ಲಸಿಕೆಯನ್ನ ಸಾಗಿಸುವ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯಾಗಿ ಮುನ್ನುಗ್ತು ಇದೆಲ್ಲದರ ವಿಚಾರವಾಗಿಯೂ ಕೂಡ ಪ್ರಧಾನಿ ಅವರು ಮಾತನಾಡುವ ಮೂಲಕ ಇಡೀ ಜಗತ್ತನ್ನೇ ಆವರಿಸಿರೋ ಈ ಕೋವಿಡ್ ಮಹಾಮಾರಿಯ ವಿರುದ್ಧವಾದಂತಹ ಹೋರಾಟ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಮಾಡಲಾಯಿತು ಅನ್ನೋ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಹಲವಾರು ವಿಚಾರಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅವರ ಭಾಷಣದಲ್ಲಿ ಮಾತನಾಡಬಹುದು ಅನ್ನುವಂತಹ ಅಂಶಗಳು ಆ ಪೈಕಿ ಭಯೋತ್ಪಾದಕರ ಹುಟ್ಟಡಗಿಸುವಂತಹ ಮೆಸೇಜ್ನ ಪಾಸ್ ಮಾಡಬಹುದು ಕೋವಿಡ್ ವಿಚಾರದಲ್ಲಿ ದೇಶದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ದೇಶದಲ್ಲಿ ಕೋವಿಡ್ ಕಂಟ್ರೋಲ್ಗೆ ತಂದಿರುವಂತಹ ಯಶಸ್ಸು ಅದೆಲ್ಲದರ ಕುರಿತಾಗಿ ಮತ್ತು ಲಸಿಕಾ ಅಭಿಯಾನದ ಫಲ ಇದರ ವಿಷಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಮಾತನಾಡುವ ಮೂಲಕ ಇಡೀ ವಿಶ್ವದ ಗಮನವನ್ನ ಸೆಳೆಯುವಂತಹ ವಿಚಾರಗಳು ಈ ಮೂಲಕ ಹೊರಬರುವಂತಹ ನಿರೀಕ್ಷೆ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ಮಹಾಭಾಷಣವನ್ನ ಆಲಿಸೋ ಸಲುವಾಗಿ ಇಡೀ ಜಗತ್ತು ಕಾಯ್ತಾ ಇದೆ ಅದು ಶತ್ರು ರಾಷ್ಟ್ರಗಳ ಆದಿಯಾಗಿ ವೇಟ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಮಾತು ವಿಶ್ವಸಂಸ್ಥೆಯಲ್ಲಿ ಏನಾಗಿರಬಹುದು ಅನ್ನುವಂತಹ ಕುತೂಹಲ ಭಯೋತ್ಪಾದಕರಿಗೆ ಯಾವ ಮೆಸೇಜ್ ಕೋವಿಡ್ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನುಡಿಗಳೇನು ಇದೆಲ್ಲವೂ ಕೂಡ ಐತಿಹಾಸಿಕ ಭಾಷಣಕ್ಕೆ ಸಾಕ್ಷಿಯಾಗಬಲ್ಲಂತಹ ವಿಚಾರಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಿಶ್ವಸಂಸ್ಥೆಗೆ ಬಂದು ಆ ನಂತರದಲ್ಲಿ ಅವರ ಮಾತುಗಳನ್ನು ಆರಂಭ ಮಾಡಲಿದ್ದಾರೆ ಅವರು ಅಮೆರಿಕಾ ಹೋದ ನಂತರದಲ್ಲಿ ಅಲ್ಲಿನ ಬೆಳವಣಿಗೆಗಳ ಒಂದು ಸಮಗ್ರ ಪಾಯಿಂಟ್ನ ಅವರು ಮಾತನಾಡೋ ವಿಚಾರವಾಗಿ ಹೇಳ್ಕೊಂಡ್ರು ಇವತ್ತು ಆರು ಮೂವತ್ತಕ್ಕೆ ಸುದ್ದಿ ಅಂದರೆ ಭಾಷಣವನ್ನು ಮಾಡೋ ಮೂಲಕವಾಗಿ ಆ ಒಂದು ವಿಷಯವಾಗಿ ಮಾತನಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು ಈಗ ಯಾವ ವಿಚಾರವಾಗಿ ಪ್ರಧಾನಿಯವರು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಭಯೋತ್ಪಾದನೆ ಬಗ್ಗೆ ಪ್ರಸ್ತಾಪಿಸ್ತಾರ ಪ್ರಧಾನಿ ಮೋದಿ ತಂಟೆಕೋರ ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರ ಇವತ್ತಿನ ಈ ಮಾತಿನ ಮೂಲಕವಾಗಿ ಮಹಾಭಾಷಣವನ್ನ ಎದುರು ನೋಡ್ತಾ ಇದೆ ಅಫ್ಘಾನಿಸ್ತಾನ ಕೂಡ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕ್ಷಣಗಣನೆ ಸದ್ಯ ಹೇಗಿದೆ ವಿಶ್ವಸಂಸ್ಥೆಯ ಹೊರಗೆ ವಿಶ್ವಸಭೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈಗಾಗಲೇ ಆರಂಭ ಆಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತನಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾತುಗಳು ಹೇಗಿರಲಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ಕೊರೋನಾದಂಥ ದೊಡ್ಡ ಸನ್ನಿವೇಶವನ್ನು ನಿಭಾಯಿಸಿದ ಬಳಿಕ ಈಗ ನಡೀತಿರುವಂಥ ಮೊದಲ ಸಭೆ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಭಾರತ ತನ್ನ ನಿಲುವನ್ನು ಹೇಗೆ ಪ್ರಕಟಿಸುತ್ತೆ ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿರುವಂಥದ್ದು ನಾವು ಬಹಳ ಪ್ರಮುಖವಾಗಿ ನಾವು ನೋಡೋ ನೋಡೋದಾದರೆ ಭಾರತ ಮೊದಲು ಕರೋನಾವನ್ನು ಹೇಗೆ ನಿಭಾಯಿಸಿದೆ ನಿಯಂತ್ರಣ ಮಾಡಿದೆ ನಿರ್ವಹಣೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಆ ವಿಶ್ವಸಂಸ್ಥೆಯಲ್ಲಿ ಭಾರತ ಭಾರತದ ಪ್ರತಿನಿಧಿಯಾಗಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದ್ರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ನಡೆದಿರುವಂಥ ಬೆಳವಣಿಗೆಗಳು ಅಂದ್ರೆ ಅದು ಅಫ್ಘಾನಿಸ್ತಾನದಲ್ಲಿ ಆ ಏನು ತಾಲಿಬಾನಿಗಳು ಸರ್ಕಾರ ರಚನೆ ಮಾಡೋದಾಗಿರ್ಬೋದು ಅದಕ್ಕೆ ಪೂರಕವಾಗಿ ಕೆಲವು ಭಯೋತ್ಪಾದಕ ಸಂಘಟನೆಗಳು ನೆರವು ಕೊಡ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಪಾಕಿಸ್ತಾನ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಜೊತೆಗೆ ಚೀನಾ ಕೂಡ ಅದಕ್ಕೆ ಬೆಂಬಲವನ್ನು ನ್ನ ವ್ಯಕ್ತಪಡಿಸ್ತಾ ಇರುವಂತದನ್ನ ಕೂಡ ನಾವು ನೋಡಿದಿವಿ ಇವೆರಡು ದೇಶಗಳು ಅಂದ್ರೆ ಪಾಕಿಸ್ತಾನ ಮತ್ತೆ ಚೀನಾ ಭಾರತದ ಜೊತೆಗೂ ಕೂಡ ನಿರಂತರವಾದಂತಹ ಕಾದಾಟವನ್ನ ನಡೆಸ್ತಾ ಇದಾವೆ ಹೀಗಾಗಿ ಈ ಒಂದು ಆ ಭಾಗದಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶ ಇದೆ ಭಾರತ ಇವುಗಳನ್ನ ನಿಭಾಯಿಸಲಿಕ್ಕೆ ಎಷ್ಟು ಸಮರ್ಥವಾಗಿದೆ ಮತ್ತೆ ಯಾವ ರೀತಿಯಾದಂಥ ಸಂದೇಶವನ್ನು ಮುಂದಿನ ದಿನಗಳಲ್ಲಿ ಕೊಡಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಪರೋಕ್ಷವಾದಂಥ ಸಂದೇಶಗಳನ್ನು ಇವತ್ತು ಪ್ರಧಾನಮಂತ್ರಿಗಳು ನೀಡಬಹುದಾದಂತಹ ಸಾಧ್ಯತೆಗಳಿದಾವೆ ಜೊತೆಗೆ ಇಂಡೋ ಪೆಸಿಫಿಕ್ ಏನು ಸಾಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಪ್ರಸ್ತಾಪ ಮಾಡಬಹುದು ಪ್ರಧಾನಮಂತ್ರಿಗಳು ಯಾಕಂದ್ರೆ ಇತ್ತೀಚೆಗೆ ಒಂದು